ವೆಲ್ಕಮ್ ಟು ಕುಕ್ ವಿತ್ ವಾಣಿ. ಇವತ್ತು ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲು ಚಿರೋಟಿ ರವ, ಚಿಕ್ಕದಿರುತ್ತಲ್ಲ ಅದು ಚಿರೋಟಿ ರವ, ಒಂದು ಬಟ್ಲ ಚಿರೋಟಿ ರವಗೆ ಎರಡು ಬಟ್ಲ ಅಕ್ಕಿ ಹಿಟ್ಟು, ಕರಿಯಲು ಎಣ್ಣೆ, ಸ್ವಲ್ಪ ಇಂಗು, ಒಂದು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ, ರುಚಿ ತಕ್ಕಷ್ಟು ಉಪ್ಪು, ಖಾರ ಎಷ್ಟು ಬೇಕಷ್ಟು ಖಾರ, ಖಾರದ ಪುಡಿ, ಒನ್ ಟೇಬಲ್ ಸ್ಪೂನ್ ಎಳ್ಳು, ಒನ್ ಟೇಬಲ್ ಸ್ಪೂನ್ ಅಜ್ವಾಯಿನ್. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಟ್ಲ ರವ ತೊಗೊಂಡಿದ್ದೀನಲ್ಲ, ಅದೇ ಬಟ್ಲಿಂದ ಎರಡು ಬಟ್ಲ ನೀರು ಹಾಕಬೇಕು ಫಸ್ಟು. ಅದೇ ಬಟ್ಲ ಅದೇ ಸೈಜಿಂದ ಎಲ್ಲವೂ ಒಂದೇ ಮೆಜರ್ಮೆಂಟ್ ಬೌಲ್ಗಳು ನಾನು ತೊಗೊಂಡಿರೋದು ಎರಡು ಬೌಲ್. ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಬಟ್ರ್ ಇದ್ರೆ ಬಟ್ರ್ ಹಾಕ್ಬೋದು, ಇಲ್ಲಾಂದ್ರೆ ಎಣ್ಣೆನ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಒನ್ ಟೇಬಲ್ ಸ್ಪೂನ್ ಅಜ್ವಾನ, ಒನ್ ಟೇಬಲ್ ಸ್ಪೂನ್ ಎಳ್ಳು, ಬಿಳಿದು ಕರಿದು ಯಾವ್ದು ಬೇಕಾದರೂ ಹಾಕೋಬೋದು. ನಾ ಫಸ್ಟ್ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, ನೋಡ್ಬಿಟ್ಟು ಮತ್ತೆ ಹಾಕ್ತೀನಿ. ಖಾರ ಪುಡಿ ಒನ್ ಟೇಬಲ್ ಸ್ಪೂನು, ಇದು ಎಷ್ಟು ಬೇಕಷ್ಟು ಹಾಕೋಬೋದು, ಅವ್ರ ರುಚಿಗೆ ತಕ್ಕಷ್ಟು. ಖಾರ ಜಾಸ್ತಿ ಬೇಕಿದ್ದಾರೆ ಜಾಸ್ತಿ ಹಾಕೋಬೋದು. ಕಲರ್ ಬೇಡ ಚಕ್ಲಿ ರೆಡ್ ಕಲರು ಅಂದರೆ ಪೆಪ್ಪರ್ ಪೌಡರ್ ಹಾಕ್ಬೋದು, ವೈಟ್ ಪೆಪ್ಪರ್ ಪೌಡರು, ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇಂಗು, ಈ ಸ್ವಲ್ಪ ಕುದಿ ಬರಲಿ. ನೀರು ಕುದಿ ಬಂದ ತಕ್ಷಣ ರವೆ ಹಾಕ್ಬಿಟ್ಟು ರವನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಬಿಸಿ ಆಗಿದೆ, ರವೆ ಹಾಕ್ತಿದ್ದೀನಿ ಒಂದು ಬಟ್ಲ. ಇದು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಕಲಸ್ಕೊಡಿ. ಕೇಸರಿ ಬಾತ್ ಮಾಡ್ತೀವಲ್ಲ ಆ ಥರ ರವೆ ಫುಲ್ಲು ನೀರು ಎಳ್ಕೋಬೇಕು, ಚೆನ್ನಾಗಿ ಬೇಯ್ಕೋಬೇಕು. ಇದೇ ನೀರಲ್ಲೇ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ, ಅದು ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ಮುಚ್ಚಿಟ್ಬಿಡಿ ಒಂದು 10 ನಿಮಿಷ. ಈಗ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಇದು ಬಿಡ್ತಾ ಇದೆ. ಈ ಥರ ಬೆಂದಿದೆ ಇದು, ಈ ಥರ ಪಾತ್ರೆ ಬಿಡೋಕೆ ಹತ್ತಿತ್ತಲ್ಲ ಅವಾಗ ಬೆಂದಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎರಡು ಬಟ್ಲ ಅಕ್ಕಿ ಇಟ್ಟಿರುತ್ತಲ್ಲ ಇದು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಕಲಸಿ ಮತ್ತೆ ತಣ್ಣಗಾಗಾಗ ಬಿಡಬೇಕು. ಎರಡು ಬಟ್ಲ ಹಾಕ್ತಿದ್ದೀನಿ ಅಕ್ಕಿ ಇಟ್ಟು, ಇದನ್ನು ಕಲಸ್ಬಿಟ್ಟು ತಣ್ಣಗಾಗೋವರೆಗೂ ಬಿಡಬೇಕು. ಈಗ ಇಟ್ಟು ಕಲಸ್ಕೊಂಡಿದ್ದೀನಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಈಗ ಚಕ್ಲಿ ಮಾಡ್ತಿದ್ದೀನಿ. ನಿಮ್ಮನೇಲಿ ಯಾವ ಥರ ಚಕ್ಲಿ ಹೊರಳಿರುತ್ತೆ ಅದರಲ್ಲಿ ಹಾಕೊಂಬಿಟ್ಟು ನಿಮ್ಗೆ ಯಾವ ಯಾವ ಸೈಜ್ ಬೇಕು ಚಿಕ್ಕದು ದೊಡ್ಡದು ನೋಡ್ಕೊಂಬಿಟ್ಟು ಚಕ್ಲಿ ರೆಡಿ ಮಾಡಿಕೊಂಡು ಡೀಪ್ ಫ್ರೈ ಮಾಡೋದು. ಎಣ್ಣೆ ಕಾದಿದೆ ಇಲ್ಲ ನೋಡ್ತೀನಿ. ಹಾಂ, ಕಾದಿದೆ ಎಣ್ಣೆ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚಕ್ಲಿ ಡೀಪ್ ಫ್ರೈ ಮಾಡ್ಕೊಳೋಣ. ಮೇಲೆ ಮೇಲೆ ಹಾಕಬಾರ್ದು, ಎಷ್ಟು ಜಾಗ ಹಿಡಿಯುತ್ತೆ ಎಣ್ಣೆ ಅಷ್ಟೇ ಹಾಕಬೇಕು. ಇದು ಈಗ 2 ನಿಮಿಷ ಮುಟ್ಟಬಾರ್ದು, ಹಾಗೆ ಬಿಡಬೇಕು ಒಂದು ಸೈಡು, ಬೆಂದಮೇಲೆ ಉಲ್ಟಾ ಹಾಕಬೇಕು ಇಲ್ಲಾಂದ್ರೆ ಮುರಿದೋಗುತ್ತೆ. ಆಗಿದೆ, ಇದು ಈ ಕಲರ್ ಬಂದರೆ ಸಾಕು, ಆಗಿರುತ್ತೆ. ತೆಗಿತಾ ಇದ್ದೀನಿ. ವಿಘ್ನೇಶ್ ಅಮ್ಮ ಚಕ್ಲಿ ಮಾಡಿತ್ತು ನೋಡಮ್ಮ ಇವತ್ತು, ಸೂಪರ್ ಆಗಿ ಟೇಸ್ಟ್ ಮಾಡು. ಎಲ್ಲ ನಿನಗೆ ಮಗ, ಕುರುಮ್ ಕುರುಮ್ ಅಂತದಲ್ಲೋ. ಸೂಪರ್ ಆಗಿದೆ, ಅಮ್ಮ ಮಾಡಿದ್ದು ನಂಗೆ ಬಹಳ ಇಷ್ಟ ಆಗಿದೆ. ಎಂಜಾಯ್ ಮಾಡು ಮಗ.